ವಿ4 ನ್ಯೂಸ್ನ ಎಲ್ಲಾ ವೀಕ್ಷಕರಿಗೂ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು. ಅಸ್ತ್ರ ಗ್ರೂಪ್ ದಸರಾ ಸಂಭ್ರಮ, ಸ್ಪೆಷಲ್ ಪಾರ್ಟ್ನರ್ ಎಸ್ಎಲ್ ಶೇಡ್ ಡೈಮಂಡ್ ಹೌಸ್ ಲೇಡಿ ಹಿಲ್, ಮಾತೃತ್ವದ ದೇವತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಲಿಖಿತಾ ಪ್ರಜ್ವಲ್. ಸಿಂಹಾಸನಗತ ನಿತ್ಯಂ ಪದ್ಮಾಂಚಿತ ಕರದ್ವಯ, ಶುಭದಸ್ತು ಸದಾದೇವಿ ಸ್ಕಂದಮಾತಾ ಯಶಸ್ವಿನಿ, ಯಾದೇವಿ ಸರ್ವಭೂತೇಶು ಮಾ ಸ್ಕಂದಮಾತಾ ರೂಪೇಣ ಸಂಸ್ಥಿತ, ನಮಸ್ತಸ್ತೈ 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 ನಮೋ ನಮಃ. ನವರಾತ್ರಿಯ 5ನೇ ದಿನ ಸ್ಕಂದಮಾತೆಯನ್ನು ಪೂಜಿಸ್ತಾರೆ. ಈ ತಾಯಿಯ ಮಹತ್ವ ಮತ್ತು ವಿಶೇಷತೆಗಳನ್ನು ನಿಮಗೆ ತಿಳಿಸೋಕೆ ಬಂದಿದ್ದೀನಿ ಮಾತೃತ್ವದ ದೇವತೆ ವಿಶೇಷ ಕಾರ್ಯಕ್ರಮದ ಮೂಲಕ. ಸ್ಕಂದಮಾತಾ ಎಂಬ ಹೆಸರು ಸ್ಕಂದ ಮತ್ತು ಮಾತಾ ಪದಗಳಿಂದ ಬಂದಿದೆ. ಇದರರ್ಥ ಕ್ರಮವಾಗಿ ಕಾರ್ತಿಕೇಯ ಮತ್ತು ತಾಯಿ ಎಂದರೆ ಮಾತೃತ್ವದ ದೇವತೆ ಎಂದರ್ಥ. ಕಾರ್ತಿಕೇಯ ಎಂಬುದು ಶಿವ ಮತ್ತು ಪಾರ್ವತಿಯ ಪುತ್ರನಾದ ಮುರುಗನ್ಗೆ ಮತ್ತೊಂದು ಹೆಸರು. ಮುರುಗನ್ ಗಣೇಶನ ಸಹೋದರ.
ತಾಯಿ ಸ್ಕಂದಮಾತಾ ದೇವಿಗೆ ನಾಲ್ಕು ಕೈಗಳು, ಮೂರು ಕಣ್ಣುಗಳು ಮತ್ತು ಸಿಂಹದ ಮೇಲೆ ಸವಾರಿ ಮಾಡ್ತಾಳೆ. ಆಕೆಯ ಒಂದು ಕೈಯು ಭಯವನ್ನು ಹೋಗಲಾಡಿಸುವ ಅಭಯ ಮುದ್ರಾ ಸ್ಥಿತಿಯಲ್ಲಿದ್ದರೆ, ಇನ್ನೊಂದು ಕೈಯು ತನ್ನ ಮಗ ಸ್ಕಂದನ ಶಿಶುರೂಪವನ್ನು ತನ್ನ ತೊಡೆಯ ಮೇಲೆ ಹಿಡಿದಿಡಲು ಬಳಸಲ್ಪಡುತ್ತದೆ. ಆಕೆಯ ಉಳಿದ ಎರಡು ಕೈಗಳು ಕಮಲದ ಹೂಗಳನ್ನು ಹಿಡಿದಿರುವುದನ್ನು ವಿಶಿಷ್ಟವಾಗಿ ತೋರಿಸಲಾಗಿದೆ. ಅವಳು ತಿಳಿ ಮೈಬಣ್ಣವನ್ನು ಹೊಂದಿದ್ದಾಳೆ ಮತ್ತು ಅವಳು ಕಮಲದ ಮೇಲೆ ಕುಳಿತಿರುವಂತೆ ಚಿತ್ರಿಸಲಾಗಿದೆ. ಅವಳನ್ನು ಕೆಲವೊಮ್ಮೆ ಪದ್ಮಾಸನ ಎಂದು ಕರೆಯಲಾಗುತ್ತದೆ ಮತ್ತು ಬೆಂಕಿಯ ದೇವತೆ ಎಂದು ಕೂಡ ಗುರುತಿಸಲ್ಪಟ್ಟಿದ್ದಾಳೆ. ಇವಳ ವಾಸಸ್ಥಾನ ವಿಶುದ್ಧ ಚಕ್ರದಲ್ಲಿದೆ. ತಾಯಿ ಸ್ಕಂದಮಾತೆಯು ಭಕ್ತರಿಗೆ ಮೋಕ್ಷ, ಶಕ್ತಿ, ಸಮೃದ್ಧಿ ಮತ್ತು ಸಂಪತ್ತನ್ನು ನೀಡುತ್ತಾಳೆ ಎಂದು ನಂಬಲಾಗಿದೆ. ಆಕೆಯ ಕಥೆಯು ತಾಯಿ ಮಗನ ಸಂಬಂಧವನ್ನು ಸಂಕೇತಿಸುತ್ತದೆ ಎಂದು ಹೇಳಲಾಗಿದೆ. ಸ್ಕಂದಮಾತೆಯ ದೈವಿಕ ಶಕ್ತಿಯು ತನ್ನ ಪೋಷಣೆ ಮತ್ತು ರಕ್ಷಿಸುವ ಸಾಮರ್ಥ್ಯದಲ್ಲಿ ಅಡಕವಾಗಿದೆ. ಭಕ್ತರು ತಾಯಿಯ ಆನಂದ, ಮಕ್ಕಳ ರಕ್ಷಣೆ ಮತ್ತು ಒಟ್ಟಾರೆ ಯೋಗಕ್ಷೇಮಕ್ಕಾಗಿ ಆಕೆಯ ಆಶೀರ್ವಾದವನ್ನು ಬಯಸ್ತಾರೆ. ಜ್ಞಾನ, ಬುದ್ಧಿವಂತಿಕೆ ಮತ್ತು ಜ್ಞಾನೋದಯ, ಭಕ್ತರು ಸ್ಕಂದಮಾತೆ ಇದನ್ನು ದಯಪಾಲಿಸುತ್ತಾಳೆ ಎಂದು ನಂಬುತ್ತಾರೆ. ಭಾವನಾತ್ಮಕ ಸಮತೋಲನ ಮತ್ತು ಸಾಮರಸ್ಯವು ತಾಯಿ ಸ್ಕಂದಮಾತಾ ಹೃದಯ ಚಕ್ರದೊಂದಿಗೆ ಸಂಬಂಧವನ್ನು ಹೊಂದಿದೆ. ಇದು ಪ್ರೀತಿ, ಸಹಾನುಭೂತಿ ಮತ್ತು ತಿಳುವಳಿಕೆಯನ್ನು ಪ್ರತಿನಿಧಿಸುತ್ತದೆ. Mudra Printers is one of the leading printing press in Mangaluru since last 28 years with very good infrastructure of men and machinery. Having two units, one is in Kudroli and factory at Baikampadi industrial area. With creative designs with digital and offset print, brochures, leaflets, visiting cards, bill books, letterheads, office files, ID cards, mementos. Mudra Printers, Mudra House near Nagabrahma Temple, Alakem, Mangaluru. Call 0824-426-669 or 0824-249-2433.
ಗಂಧಮಾತೆಯನ್ನು ಪೂಜಿಸುವುದರಿಂದ ಅಥವಾ ಆರಾಧಿಸುವುದರಿಂದ ಹೃದಯ ಶುದ್ಧಿಯಾಗುತ್ತದೆ ಮತ್ತು ಮೋಕ್ಷ ಪ್ರಾಪ್ತಿಯಾಗುತ್ತದೆ ಎಂಬುದು ಭಕ್ತರ ನಂಬಿಕೆ. ಭಕ್ತರು ಸ್ಕಂದಮಾತೆಯನ್ನು ಪೂಜಿಸಿದಾಗ ಅವರು ಸ್ವಯಂ ಚಾಲಿತವಾಗಿ ಆಕೆಯ ಮಗನಾದ ಸ್ಕಂದನನ್ನು ಪೂಜಿಸ್ತಾರೆ. ಸ್ಕಂದಮಾತೆಗೆ ಧೂಪವನ್ನು ಅರ್ಪಿಸುವ ಮೂಲಕ ಪೂಜಿಸಬಹುದು. ಸ್ಕಂದಮಾತೆ ಹಳದಿ ಬಣ್ಣವನ್ನು ತುಂಬಾ ಇಷ್ಟಪಡ್ತಾಳೆ. ಆದ್ದರಿಂದ ಅವಳಿಗೆ ಹಳದಿಯ ಹೂಗಳು ಮತ್ತು ನೈವೇದ್ಯಗಳನ್ನು ಅರ್ಪಿಸ್ತಾರೆ. ಪೂಜೆಯನ್ನು ಮುಗಿಸುವ ಮೊದಲು ಸ್ಕಂದಮಾತೆಯ ಪೂಜಾ ಮಂತ್ರಗಳನ್ನು, ದುರ್ಗಾ ಸಪ್ತಶತಿ ಮತ್ತು ಸ್ಕಂದಮಾತಾ ಆರತಿಯನ್ನು ಪಠಿಸಬಹುದು. ನೋಡಿದ್ರಲ್ಲ ವೀಕ್ಷಕರೇ, ಸ್ಕಂದಮಾತೆಯನ್ನು ಯಾವ ರೀತಿಯಾಗಿ ಆರಾಧಿಸಬಹುದೆಂದು. ಇದು ಇವತ್ತಿನ ವಿಶೇಷ ಮಾಹಿತಿ. ಅಸ್ತ್ರ ಗ್ರೂಪ್ ದಸರಾ ಸಂಭ್ರಮ, ಸ್ಪೆಷಲ್ ಪಾರ್ಟ್ನರ್ ಎಸ್ಎಲ್ಶೇಡ್ ಡೈಮಂಡ್ ಹೌಸ್ ಲೇಡಿ ಹಿಲ್, ಮಾತೃತ್ವದ ದೇವತೆ. ನಾಳೆ ಇನ್ನೊಂದು ವಿಶೇಷತೆಯೊಂದಿಗೆ ಸಿಗ್ತೀವಿ. ಅಲ್ಲಿವರೆಗೂ ನಿರಂತರ ಸುದ್ದಿ ಮತ್ತು ಮನರಂಜನೆಗಾಗಿ ವಿ4 ನ್ಯೂಸ್ನ ಫೇಸ್ಬುಕ್ ಪೇಜ್ ಫಾಲೋ ಮಾಡಿ ಹಾಗೂ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಮಂಗಳೂರು ದಸರಾ ಮತ್ತು ಉಚ್ಚಿಲ ದಸರಾದ ವೈಭವದ ಶೋಭಾಯಾತ್ರೆಯು ವಿ4 ನ್ಯೂಸ್ನ ಯೂಟ್ಯೂಬ್ ಚಾನೆಲ್ನಲ್ಲಿ ನೇರ ಪ್ರಸಾರಗೊಳ್ಳಲಿದೆ. A household in Mangalore. ಸ್ಟೇಜಿಂಚಿ ಬರೋಂದಿಲ್ಲ ಇಂಕುಲು ಏ ಪಲ ಮುಲ್ಪ ಬಾತದ ಟಿಕ್ಕ ಬಿರಿಯಾನಿ ತಿಕ್ಕೊಂಡು ಅವು ತಿನ್ಪುನು ಮಸ್ತ್ ಟೇಸ್ಟ್ ಇಪ್ಪೊಂಡು ಮುಲ್ಪ ಸ್ಪೆಷಲ್ ಟಿಕ್ಕ ಬಿರಿಯಾನಿ.